ಕುಮಾರ್ ಬಂಗಾರಪ್ಪ ಬಂಗಾರಪ್ಪನವರ ಮಗ ಮಾಜಿ ಮುಖ್ಯಮಂತ್ರಿಗಳು ವಿಧಾನಸಭಾ ಚುನಾವಣೆಯಲ್ಲಿ ಸೋತ್ಬಿಟ್ರು ಕುಮಾರ್ ಬಂಗಾರಪ್ಪ ಅವರು ಅದ್ಯಾಕೋ ಬಿ ಜೆ ಪಿಯವರೇ ಸಂಘ ಪರಿವಾರದವರೇ ಒಂದಷ್ಟು ಉಲ್ಟಾ ಮಾಡಿಬಿಟ್ರು ಪಾಪ ಮಂಚನ್ನ ಸೋಲಿಸ್ಬಿಟ್ರು ಅಂತ ಒಂದಷ್ಟು ಜನ ಹೇಳ್ತಾರೆ ರಿಯಾಲಿಟಿ ಅಲ್ಲಿ ಜನಕ್ಕೆ ಗೊತ್ತಿರುತ್ತೆ ಮತದಾರರಿಗೆ ಕಳೆದ ಹತ್ತು ತಿಂಗಳುಗಳಿಂದ ಪಕ್ಷದ ವೇದಿಕೆಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಂತಹ ಕುಮಾರ್ ಬಂಗಾರಪ್ಪ ಫಾರ್ ದಿ ಫಸ್ಟ್ ಟೈಮ್ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸಿದ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ಕುಮಾರ್ ಬಂಗಾರಪ್ಪ ಸ್ಟೇಜ್ ಮೇಲೆ ಬತ್ತಿದ್ದಂಗೆ ಸೆಂಟ್ರಲ್ ಟೀಮ್ ಕನ್ಫ್ಯೂಸ್ ಆಯ್ತೇನೋ ಪ್ರಧಾನಿ ಮೋದಿ ಕಡೆಯಿಂದ ಒಂದಷ್ಟು ಜನ ಆಫೀಸರ್ಸ್ ಬಂದಿರ್ತಾರಲ್ಲ ಇವ್ರಿಗೆ ಎಲ್ಲಿ ಕೂರಿಸ್ಬೇಕು ಅಂತ ಗೊತ್ತಾಗಿಲ್ಲ ಗಾಬರಿ ಆಗ್ಬಿಟ್ರು ಒಂದಷ್ಟು ಜನ ಅಂದರೆ ಕೊನೆ ಕ್ಷಣದಲ್ಲಿ ಕುಮಾರ್ ಬಂಗಾರಪ್ಪ ಅವರ ಎಂಟ್ರಿ ಆಗಿದೆ ಅನ್ನೋ ಚರ್ಚೆ ಅತಿ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಎಲ್ಲಿಗೆ ಕಾಂಗ್ರೆಸ್ ಕೊಯ್ತಾರೆ ಕಾಂಗ್ರೆಸ್ ಕೊಯ್ತಾರೆ ಟಿಕೆಟ್ ತಗೋತಾರೆ ರಾಘವೇಂದ್ರ ವಿರುದ್ಧ ಅಂತಿದ್ರು ಇಲ್ಲ ಅವ್ರ ಸಹೋದರಿ ಗೀತಾ ಅವ್ರಿಗೆ ಸಿಕ್ಕಿದೆ ಹಾಗಾದರೆ ಏನು ಮಾಡ್ತಾರೆ ಕುಮಾರ್ ಬಂಗಾರಪ್ಪ ಕೊನೆ ಕ್ಷಣದಲ್ಲಿ ಯಾಕೆ ಟ್ವಿಸ್ಟ್ ಕೊಡ್ತಾವ್ರೆ ಕುಮಾರ್ ಬಂಗಾರಪ್ಪ ಅದು ಯಾಕೆ ವೇದಿಕೆ ಮೇಲೆ ಬಂದು ಸಂಚಲವನ್ನು ಸೃಷ್ಟಿಸಿದ್ರು ಕುಮಾರ್ ಬಂಗಾರಪ್ಪ ಅವರನ್ನ ವೇದಿಕೆ ಮೇಲೆ ಇದ್ದಂತಹ ಎಲ್ಲ ಬಿಜೆಪಿ ನಾಯಕರುಗಳು ತುಂಬಾ ಖುಷಿಯಿಂದ ಬೆರಗು ಗಣ್ಣಿನಿಂದ ಉತ್ಸಾಹದಿಂದ ಬರಮಾಡಿಕೊಂಡ್ರು ಯಡಿಯೂರಪ್ಪ ಅವರು ಸೇರಿದಂಗೆ ರಾಘವೇಂದ್ರ ಅವರು ಸೇರಿದಂಗೆ ಕೊನೆಯ ಕ್ಷಣದಲ್ಲಿ ಬಿಜೆಪಿ ಟ್ವಿಸ್ಟ್ ಕೊಡ್ತಿದೆ ಅನ್ನೋ ಸುದ್ದಿ ಉತ್ತರ ಕನ್ನಡದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಹೆಗಡೆ ಅವರ ಬದಲಿಗೆ ಕುಮಾರ್ ಬಂಗಾರಪ್ಪ ಹೆಸರು ಬರಬಹುದು ಅನ್ನೋ ಚರ್ಚೆ ಕೊನೆ ಕ್ಷಣದಲ್ಲಿ ಮಾತುಕತೆ ಆಗಿರಬಹುದು ಕುಮಾರ್ ಬಂಗಾರಪ್ಪ ಒಪ್ಪಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಕೊನೆ ಕ್ಷಣದಲ್ಲಿ ಪ್ರಧಾನಿ ಮೋದಿಯವರ ಕಾರ್ಯಕ್ರಮದ ವೇದಿಕೆಯಲ್ಲಿ ಕುಮಾರ್ ಬಂಗಾರಪ್ಪ ಕಾಣಿಸ್ಕೊಂಡ್ರು ಒಂದು ಕಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಆಟ ನಂದೆ ಅಂತ ಅವರೇ ಇನ್ನೊಂದು ಕಡೆ ಅನಂತ್ ಕುಮಾರ್ ಹೆಗ್ಡೆ ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ ಮಾಧ್ಯಮಗಳ ವಿರುದ್ಧವೂ ಸೇರಿದಂತೆ ಎಲ್ಲಿಂದ ಶುರು ಆಯಿತು ಸಿ ಎಮ್ ಸಿದ್ದರಾಮಯ್ಯ ಅವರ ವಿರುದ್ಧ ಮಗನೇ ಅನ್ನೋ ಪದವನ್ನು ಬಳಸೋದ್ರೊಂದಿಗೆ ಎಲ್ಲೋಗಿದ್ರು ನಾಲ್ಕೂವರೆ ವರ್ಷದಿಂದ ಅನಂತ್ ಕುಮಾರ್ ಹೆಗ್ಡೆ ಪ್ರತಾಪ್ ಸಿಂಹಂಗೆ ಟಿಕೆಟ್ ಕೈ ತಪ್ಪದ ಮೇಲೆ ಈಶ್ವರಪ್ಪ ಅವ್ರನ್ನ ಯಾ ಅನಂತ್ ಕುಮಾರ್ ಹೆಗ್ಡೆಗುಪ್ಪುಕ ಪುಕ ಪುಕ ಅಂತ ಆಯ್ತು ಹೀಗಾಗಿ ಈ ಕೊನೆ ಕ್ಷಣದಲ್ಲಿ ಕಹಾನಿ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಇದೀಗ ಕುಮಾರ್ ಬಂಗಾರಪ್ಪ ಅವರಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಮಣೆ ಹಾಕುವ ಸಾಧ್ಯತೆಗಳು ಬಹಳ ದಟ್ಟವಾಗಿ ಇದೆ ಏ ಸೂಕ್ತವಾದ ಅಭ್ಯರ್ಥಿ ಕುಮಾರ್ ಬಂಗಾರಪ್ಪ ಅನ್ನೋದೇ ಬ್ರ್ಯಾಂಡು ಅವ್ರ ತಂದೆ ಅದಕ್ಕಿಂತ ದೊಡ್ಡ ಬ್ರ್ಯಾಂಡು ಹೀಗಾಗಿ ಉತ್ತರ ಕನ್ನಡಕ್ಕೆ ಅವರೇ ಸೂಕ್ತ ಅಭ್ಯರ್ಥಿ ಅನ್ನೋ ಲೆಕ್ಕಾಚಾರಕ್ಕೆ ಬಿಜೆಪಿ ಬಂದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ವೀಕ್ಷಕರ ನಿಮ್ಮ ಪ್ರಕಾರ ಉತ್ತರ ಕನ್ನಡದ ಸಂಸದರು ಯಾರಾಗಬೇಕು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು ಯೂಟ್ಯೂಬ್ನಲ್ಲಿ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ